ಹೆಣ್ಮಕ್ಳು ಕಾರ್ಪೊರೇಟ್ ಟಾಪ್ ಕಾರ್ಪೊರೇಟ್ಸ್ ಅಲ್ಲಿದ್ದಾರೆ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಮತ್ತೆ ಬಿಸ್ನೆಸ್ ವಿಮೆನ್ ಆಗಿದ್ದಾರೆ, ಸೆಲೆಬ್ರಿಟೀಸ್ ಇರ್ಬೋದು, ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾವ್ ಅನ್ನೋ ತರ ಇದ್ದಾರೆ. ಆದ್ರೆ ಅವರ ಒಳಗೆ ಕೂಡ ಒಂಥರ ಆ ನೆಮ್ಮದಿ ಇರೋದಿಲ್ಲ. ವೈ ಆರ್ ದೇ ನಾಟ್ ಹ್ಯಾಪಿ? ಯಾಕೆ ಸಂತೋಷವಾಗಿಲ್ಲ? ಒಂದು ಕೋಟ್ ನೆನಪಾಗ್ತಾ ಇದೆ ಶ್ವೇತಾ ಅವ್ರು, ನೀವು ಇದನ್ನ ಹೇಳಿದ ತಕ್ಷಣ, ಡೋಂಟ್ ವೆರಿ ಲೇಡಿ, ನಾಟ್ ಎವ್ರಿಬಡಿ ಆರ್ ಆಸ್ ಹ್ಯಾಪಿ ಆಸ್ ದೇರ್ ಸ್ಟೇಟಸ್ ಆನ್ ವಾಟ್ಸ್ಆ್ಯಪ್ ಅಂತ. ಸೊ ನಾವೇನು ಸ್ಟೇಟಸ್ ಹಾಕೋತೀವೋ ಖುಷಿಯಾಗಿರೋ ಥರ ಎಲ್ಲ ಅಲ್ಲಿ ತೋರಿಸ್ಕೊಂಡು ಯಾವಾಗಲೂ ಮನೇಲಿ ಅದೇ ಥರ ಖುಷಿಯಾಗಿರ್ತೀವಿ ಅನ್ನೋದು ಖಂಡಿತ ಅಲ್ಲ. ಸೊ ಅದನ್ನ ನೋಡಿದ ತಕ್ಷಣ ನೋಡು ಅವ್ರು ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿಲ್ವಲ್ಲ ಅಂತ ಬೇಜಾರೊಳಗಾಗೋದು ಬೇಡ. ಒಂದು ಎರಡನೇದು, ತುಂಬ ಸೂಕ್ತವಾದ ವಿಷಯವನ್ನು ನೀವು ಹೈಲೈಟ್ ಮಾಡಿದ್ದೀರಾ. ಯಾಕೆಂದರೆ ನಾವಿಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಆಗಿದ ತಕ್ಷಣ ಮೆಟೀರಿಯಲಿಸ್ಟಿಕಲಿ ಅಥವಾ ನಮಗೊಂದಷ್ಟು ಇಮೋಬಲ್ ಪ್ರಾಪರ್ಟಿ ಇದೆ, ಹೆಸರಿದೆ, ಫೇಮ್ ಇದೆ ಅಂದ ತಕ್ಷಣ ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯನೂ ಅಷ್ಟೇ ರಿಚ್ ಆಗಿದೆ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೇ ಆರ್ ಆಲ್ ಡಿಫ್ರೆಂಟ್ ಸೆಗ್ಮೆಂಟ್ಸ್. ಸೊ ನೀವು ಸೂಪರ್ ಇಂಟೆಲಿಜೆಂಟ್ ಆಗಿ ತುಂಬ ಒಳ್ಳೆ ಹೆಸರು ಹೊರಗಡೆ ಪಡ್ಕೊಂಡು ಮನೆ ಬಾಗಿಲು ದಾಟ್ತಾ ಇದ್ದಾಗೇನೆ ವಿಪರೀತ ಕೆಟ್ಟ ಒಂದು ಹೀನಾಯವಾದ ಮನಸ್ಥಿತಿಗೆ ಬಂದು ಅಗ್ರೆಸಿವ್ ಆಗಿದ್ದು ಬ್ಲೇಮ್ ಮಾಡ್ತಾ ನ್ಯಾಗಿಂಗ್ ಮಾಡ್ತಾ ಬೇಜಾರಲ್ಲಿದ್ದು ಅಯ್ಯೋ ನಾನು ಯಾಕಾದರೂ ಬದುಕಿದ್ದೀನಿ ಸತ್ತೋಗ್ಬಾರ್ದು ಅನ್ನೋ ಲೆವೆಲಲ್ಲೂ ಇರಬಹುದು. ಈ ಥರದ ಸ್ಪ್ಲಿಟ್ ಪರ್ಸನಾಲಿಟಿ ತುಂಬ ಜನಕ್ಕಿದೆ, ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಪ್ರಪೋರ್ಷನ್ ಡಿಫರ್ ಆಗುತ್ತೆ ಅಷ್ಟೇ. ಆ್ಯಂಡ್ ತುಂಬ ಜನ ಕೂಡ ಇದನ್ನು ನೋಡ್ತಾ ಅವರನ್ನು ನೋಡ್ತಾ ಫಾಲೋ ಮಾಡ್ತಾ ಇರ್ತಾರೆ ಇವ್ರ ಥರ ಇರಬೇಕು ಅಂತ, ಬಟ್ ಅವ್ರ ಒಳಗೆ ಆಗ್ತಾ ಇರುವಂತಹ ಕಷ್ಟಗಳು ಗೊತ್ತಾಗಲ್ಲ. ಅಬ್ಸಲ್ಯೂಟ್ಲಿ ಟ್ರೂ. ಯಾಕೆಂದರೆ ಮತ್ತೆ ನಾನು ಸ್ವಲ್ಪ ಸ್ಪಿರಿಚುವಲಿ ತೊಗೊಂಡು ಹೋಗ್ತೀನಿ, ಅನ್ನ ಮನ ಪ್ರಾಣ ಅಂದರೆ ನಮ್ಮ ಒಂದು ಲೋವರ್ ನೇಚರ್ ಏನಿದೆ, ನಮ್ಮ ದೇಹ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ಮಲ್ಲಿರೋ ಪ್ರಾಣಶಕ್ತಿ ಇರಬಹುದು, ಈ ಎಲ್ಲವನ್ನು ನಾವು ಚೆನ್ನಾಗಿ ನೋಡ್ಕೊಂಡಿದ್ದ ತಕ್ಷಣ ಮೇಲಿರುವ ವಿಚಾರಗಳು, ವಿಜ್ಞಾನಮಯ ಕೋಶ ಅಥವಾ ನಮ್ಮ ಸಚ್ಚಿತ್ ಆನಂದ ಅಂತ ಕರಿತೀವಲ್ಲ, ಆ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಆದ್ದರಿಂದ ನಾವು ಆವಾಗಲೇ ಹೇಳಿದಾಗೆ ನಮ್ಮ ಲೋವರ್ ನೇಚರ್ ಏನೇನಿದೆ, ನಮ್ಮ ನ್ಯೂನತೆಗಳೇನೇನಿದೆ, ನೀವು ಎಷ್ಟು ಸ್ಮಾರ್ಟಾಗಿ ಕ್ರಿಯೇಟಿವ್ ಆಗಿ ವಿಲ್ ಪವರಿಂದ ಫೋರ್ಸ್ಫುಲ್ ಆಗಿ ಸಕ್ಸಸ್ ಆಗಬೇಕು ನೋಡೋ, ಅವ್ರು ಅವಮಾನ ಮಾಡಿದ್ರು, ಇವ್ರು ಬೈದರು, ಇವ್ರು ತುಳಿದ್ಬಿಟ್ರು, ನಾನು ಚೇಸ್ ಮಾಡಬೇಕು ಅಂತ ಎಷ್ಟು ಝೀಲಲ್ಲಿ ಹೋಗ್ತಿರೋ ಹೆಣ್ಮಕ್ಳಿಗೆ ಅದೊಂದು ಜಾಸ್ತಿ ಎಷ್ಟು ಒಂದು ಮೋಟಿವೇಶನ್ ಇರುತ್ತೆ ಒಂದು ಹಂತಕ್ಕೆ ಬೆಳಿಬೇಕು ಅಂತ. ದಯವಿಟ್ಟು ಒಂದೇ ಒಂದು ಚಕ್ರನ ಚೆನ್ನಾಗಿಟ್ಕೊಂಡು ಗಾಡಿ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೋಬೇಡಿ, ಇನ್ನೂ ಮೂರು ಚಕ್ರ ಇದೆ ಗಾಡಿ. ಸೊ ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಆಧ್ಯಾತ್ಮಿಕ ಆರೋಗ್ಯ, ಸೂಪರ್, ಮೂರನ್ನು ಚೆನ್ನಾಗಿಟ್ಕೊಳ್ಳಿ. ಸ್ವಲ್ಪ 10-15 ನಿಮಿಷ ಟೈಮ್ ಕೊಡಿ ಮೂರಕ್ಕೂ, ನೀವು ಸಕ್ಸಸ್ಫುಲ್ ಆಗಿರೋದನ್ನು ಎಂಜಾಯ್ ಮಾಡ್ತೀರಾ ಇನ್ ರಿಯಲ್ ಸೆನ್ಸ್. ನಮ್ಮ ತುಂಬ ಜನ ಸಂತರು ಹೇಳಿದ್ದಾರೆ, ನೀನು ಯಾವಾಗ ಆ ಡಿಫ್ರೆನ್ಸ್ ಕಮ್ಮಿ ಆಗುತ್ತೋ ನಿಂದು, ಅಂದರೆ ನೀನು ತೋರಿಸ್ತಾ ಇರೋದು ನೀನು ರಿಯಲ್ ಆಗಿರೋದು, ಆವಾಗ ನೀನು ಸಕ್ಸಸ್ಫುಲ್ ಅಂತ. ಗೊತ್ತಾಯ್ತಲ್ಲ, ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ಜೊತೆಗೆ ಮೂರು ಚಕ್ರಗಳು, ಮನಸ್ಸು, ಭಾವನೆ ಮತ್ತು ಆಧ್ಯಾತ್ಮಿಕ, ಇದರ ಬಗ್ಗೆ ಹೇಳಿದರು. ಸೂಪರ್. ನಮ್ಮ ಜೊತೆ ಒಬ್ಬ ಕಾಲರ್ ಇದ್ದಾರೆ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.